ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವ ಜನರೇ ನಮ್ಮ ಅಮೃತವಾಣಿ ಕಾರ್ಯಕ್ರಮದ ಶುಕ್ರವಾರದ ಸಂಕಲನವಾಗಿರುವ ಆತ್ಮ ಜ್ಯೋತಿ ಎಂಬಂತಹ ಈ ದೇವರ ವಾಕ್ಯದ ವಸ್ತುಸ್ಥಿತಿಯಲ್ಲಿ ಮನುಷ್ಯನು ಪಾಪ ಎಂಬುದಾಗಿ ಲೈಂಗಿಕ ಸಂಗತಿಗಳಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಿಕಟವಾದಂಥ ಒಂದು ಸಂಬಂಧ ಇದ್ದದನ್ನು ಗುರುತಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ನಮ್ಮ ಆತ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ನಾವು ಈ ಅನೇಕ ತಿಂಗಳುಗಳಿಂದ ಅಥವಾ ಅನೇಕ ವಾರಗಳಿಂದ ನೋಡ್ತಾ ಬಂದಿದ್ದೇವೆ ಪ್ರಿಯರೇ ಇವತ್ತು ಒಂದು ಹೊಸದಾದ ರೀತಿಯ ಮತ್ತು ದೇವರ ವಾಕ್ಯ ಹೇಳುವಂತೆ ಸ್ತ್ರೀಯರ ಸಂಬಂಧದಲ್ಲಿ ಒಂದು ಮಾಡಲ್ ಇದನ್ನು ಜ್ಞಾನೋಕ್ತಿ ಪುಸ್ತಕಗಳು ನಮ್ಮ ಎದುರು ಇರುವುದನ್ನು ನಾನು ನಿಮ್ಮ ಅವಗಾಹನೆಗೆ ತರಲಿಕ್ಕೆ ಇಷ್ಟಪಡ್ತೇನೆ ಅದು ಜ್ಞಾನೋಕ್ತಿ ಪುಸ್ತಕದ ಅನೇಕ ಭಾಗಗಳನ್ನು ಕಳೆದ ಒಂದು ಮೂರು ಸಂಕಲನಗಳಲ್ಲಿ ನಾವು ನೋಡಿ ಬಂದಿದ್ದೇವೆ ಈಗ ಇದು ನಾಲ್ಕನೇ ಸಂಕಲನ ಇದರಲ್ಲಿ ನಾನು ಜ್ಞಾನೋಕ್ತಿ ಪುಸ್ತಕದ ಮೂವತ್ತೊಂದನೇ ಸಂಧಿಯ ಹತ್ತನೇ ವಚನದಿಂದ ಮೂವತ್ತೊಂದನೇ ವಚನ ತನಕ ವಿಶ್ಲೇಷಿಸುವುದಕ್ಕಾಗಿ ಇಷ್ಟಪಡ್ತೇನೆ ನೋಡಿ ದೇವರ ವಾಕ್ಯದಲ್ಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟು ಪುರುಷನು ಸ್ತ್ರೀಯ ಕಡೆಗೆ ಸ್ತ್ರೀಯು ಪುರುಷನ ಕಡೆಗೆ ಯಾವ ರೀತಿಯಲ್ಲಿ ಹೊಂದಿಕೆಯಾಗಿ ತನ್ನ ಜೀವನವನ್ನು ನಡೆಸಬೇಕು ಎಂಬುದನ್ನು ನಾವು ಗಮನಿಸಿದೆವು ಇನ್ನು ಕೂಡ ಇದರ ಒಂದು ಕಿರೀಟವೋ ಎಂಬಂತೆ ಇವತ್ತಿನ ಈ ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಕೆಲವೊಮ್ಮೆ ಸರ್ವಸಾಧಾರಣವಾಗಿ ನಮ್ಮ ಮಾನಸಿಕ ಬುದ್ಧಿಯಲ್ಲಿ ಒಂದು ವೇಳೆ ತನ್ನ ಕಾರ್ಯಗಳನ್ನು ಸ್ವಲ್ಪ ಕೋಪಗೊಂಡು ಗದರಿಸಿಕೊಂಡು ನಮಗೆ ಮಾಡಲಿಕ್ಕೆ ಆಗ್ತದಾದರೆ ನಾವು ಎಲ್ಲ ಕಾರ್ಯಗಳನ್ನು ಗದರಿಸಿ ಕೋಪದಿಂದಲೇ ನಡೆಸೋರಿದ್ದೇವೆ ಕೆಲವರ ಪ್ರಕೃತಿ ಹೀಗುಂಟು ಯಾವಾಗ ಇನ್ನೊಬ್ಬನು ತನ್ನ ಆಲೋಚನೆಗೆ ಬಗ್ತಾನೆ ಅಥವಾ ಸ್ವಲ್ಪ ನಾನು ಕಪ್ಪು ಮುಖ ಹಾಕಿಕೊಂಡ್ರೆ ನನ್ನ ಪಾಲು ಗೆಲ್ತದೆ ಎಂಬುದಾಗಿ ಯೋಚಿಸುವ ಒಂದು ಚಿಂತನೆ ಮನುಷ್ಯರಲ್ಲಿ ಉಂಟು ಆದ್ದರಿಂದ ಪತಿ ಪತ್ನಿಯನ್ನು ಪತ್ನಿ ಪತಿಯನ್ನು ದಮಿಸುವಂಥ ಕಾರ್ಯಕ್ರಮಗಳು ನಡೆಯುತ್ತವೆ ಇದು ನಮಗೆ ಹೇಗೆ ಅಂತ ಹೇಳಿದರೆ ಅನೇಕ ಸಾರಿ ನಮ್ಮ ಹತ್ರ ಕೌನ್ಸಲಿಂಗಿಗೆ ಬರುವಂತಹ ಈ ದಾಂಪತ್ಯ ಜೀವನದಲ್ಲಿ ಬರುವಂಥ ಆ ವಿರಹದ ಸಂಗತಿಗಳನ್ನು ಅನೇಕರು ನಮ್ಮೊಂದಿಗೆ ಮಾತನಾಡುವಾಗ ನಮಗೆ ಪಕ್ಕನೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಯಾತಕ್ಕಾಗಿ ಈ ಸಮಸ್ಯೆ ಅವರಲ್ಲಿಗೆ ಬಂದಿದೆ ಅನ್ನೋ ನಮಗೆ ಗೊತ್ತಿರುವುದಿಲ್ಲ ಆದರೆ ಕಾಲಕ್ರಮೇಣ ಒಬ್ಬೊಬ್ಬರೇ ತಮ್ಮ ವಿಚಾರಗಳನ್ನು ಹೊರಗೆ ಹಾಕುವಾಗ ನಮಗೆ ದೇವರ ವಾಕ್ಯದ ಆ ಬೆಳಕಲ್ಲಿ ಈ ಕೆಲವು ಸೂಕ್ಷ್ಮ ವಿಚಾರಗಳು ಸಿಗುತ್ತವೆ ಅದನ್ನು ಉಪಯೋಗಿಸಿ ದೇವರ ವಾಕ್ಯ ಅಂತಹ ಪರಿಸ್ಥಿತಿಯಲ್ಲಿ ಯಾವ ಪರಿಹಾರ ನಮಗೆ ಕೊಡ್ತದೆ ಎಂಬುದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಕೆಲವರು ನಮ್ಮ ಹತ್ರ ಕೌನ್ಸಲಿಂಗಿಗೆ ಬರುವವರು ಹೀಗೆ ಹೇಳ್ತಾರೆ ಪಾಸ್ಟರ್ ನನ್ನ ಹೆಂಡತಿ ಅನೇಕ ವರ್ಷಗಳಿಂದ ಈ ಈ ಸಮಸ್ಯೆಯಲ್ಲಿ ನಾವು ಕೆಲವೊಮ್ಮೆ ಒಟ್ಟಿಗೆ ಜೀವಿಸ್ತಾ ಇದ್ದರೂ ಅಂತರ್ಯದ ಹೃದಯದ ಸಂಗತಿಗಳನ್ನ ಒಬ್ಬರಿಂದ ದೂರವೇ ಇದ್ದೇವೆ ಆದರೆ ಒಂದು ಸಂಗತಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ ನಮ್ಮ ಹೆಂಡತಿಗೂ ಮತ್ತು ಅವರ ತಂದೆ ತಾಯಿ ಮನೆಯವರಿಗೂ ನಿಮ್ಮ ವಿಷಯದಲ್ಲಿ ಬಹಳ ಒಂದು ಅಭಿಮಾನ ಉಂಟು ಒಂದು ಮಾತು ನೀವು ಅವರ ಹತ್ರ ಹಾಕಿದರೆ ಅವರು ಖಂಡಿತವಾಗಿಯೂ ನಾನು ಹೇಳುವಂಥ ರೀತಿಯ ಸಾಮರಸ್ಯಕ್ಕೆ ಬಂದಾರು ಎಂಬುದಾಗಿ ಕೆಲವರು ನನ್ನ ಹತ್ರ ಒಂದು 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 ಎರಡು ಜನ ನನ್ನ ಹತ್ರ ಬಂದು ಹೇಳಿದ ಸಂಗತಿಗಳುಂಟು ಪ್ರಿಯರೇ ಪಾಸ್ಟರ್ ಹೇಳಿದ ಮಾತಿಗೆ ಒಬ್ಬನು ಒಪ್ತಾನೆ ಆದ್ದರಿಂದ ಪಾಸ್ಟರ್ ನೀವು ನನಗೆ ಮಾಡಬೇಕಾದ ಈ ಕಾರ್ಯವನ್ನು ಮಾಡಿ ಅಂತ ಕೇಳುವಂಥದ್ದು ನಾನು ಹೇಳ್ತೇನೆ ಅದು ಶುದ್ಧ ಮೂರ್ಖತನ ಪ್ರಿಯರೇ ಪಾಸ್ಟ್ರ್ ಮಾತಿಗೆ ಯಾರೂ ಕಿವಿ ಕೊಡೋದಿಲ್ಲ ನಾನು ಗ್ಯಾರಂಟಿ ಹೇಳ್ತೇನೆ ದೇವರಾತ್ಮನ ಒಂದು ವೇಳೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನೇ ನಡೆದ ಆ ವಿಕೋಪದ ಪರಿಸ್ಥಿತಿಯಲ್ಲಿ ದೇವರಾತ್ಮನವರ ಹೃದಯಗಳನ್ನು ಮುಟ್ಟಿದರೆ ಖಂಡಿತವಾಗಿ ಕಾರ್ಯವನ್ನು ಕಾರ್ಯಗಳು ನೆರವೇರ್ತವೆ ಆದರೆ ಪಾಸ್ಟರ್ ಹೇಳಿ ನಾನು ಸರಿಪಡಿಸ್ತೇನೆ ಎಂಬುದಾಗಿ ಹೇಳಿಕೊಂಡ್ರೆ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ ಪ್ರಿಯರೇ ದಯಮಾಡಿ ಅಂತಹದ್ದಕ್ಕೆ ನಾನು ಪ್ರಯಾಸ ಪಡುವುದೇ ಇಲ್ಲ ಯಾಕಂತ ಹೇಳಿದರೆ ನಿಮ್ಮ ದಾಂಪತ್ಯ ಜೀವನದ ಆ ಕಾರ್ಯಕ್ರಮಕ್ಕೆ ದೇವರು ಸಾಕ್ಷಿಯಾಗಿದ್ದಾನೆ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ದೇವರು ತಾನೇ ಅರಿಕೆ ಮಾಡುವುದನ್ನು ಜ್ಞಾಪಕ ಮಾಡಿಕೊಳ್ಳಿ ಪಾಸ್ಟರ್ ಆ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದರೆ ಅದು ಸಾಕಾಗುವುದಿಲ್ಲ ಒಂದು ವೇಳೆ ದೇವರು ಸಾಕ್ಷಿಯಾಗಿದ್ದರೆ ಆ ಕಾರ್ಯವನ್ನು ಖಂಡಿತವಾಗಿ ದೇವರು ನೆರವೇರಿಸ್ತಾನೆ ಅದರ ವಿಷಯದಲ್ಲಿ ಇವತ್ತು ನಾನು ಈ ಜ್ಞಾನೋಕ್ತಿ ಪುಸ್ತಕಗಳ ಮೂವತ್ತೊಂದನೇ ಸಂಧಿಯ ಒಂದು ವಿಶೇಷ ಭಾಗವನ್ನು ಅಂದರೆ ಜ್ಞಾನೋಕ್ತಿ ಪುಸ್ತಕ ಮುಕ್ತಾಯಗೊಳ್ಳುವಂಥ ಹಂತದಲ್ಲಿ ದೇವರು ಕೊಡುವಂತಹ ಒಂದು ಅದ್ಭುತಮಯವಾದ ಒಂದು ಚಿತ್ರಣ ಒಂದು ಸ್ತ್ರೀಯ ವಿಷಯವಾಗಿ ಒಂದು ಧರ್ಮಪತ್ನಿಯ ವಿಷಯವಾಗಿ ದೇವರ ಚಿತ್ತಾನುಸಾರವಾಗಿ ತನ್ನ ಜೀವನವನ್ನು ಮುಂದೆ ನಡೆಸುವಂಥ ಒಂದು ಸ್ತ್ರೀಯ ವಿಷಯವಾಗಿ ಅದನ್ನು ಕೊಟ್ಟದನ್ನು ಜ್ಞಾಪಕ ಮಾಡಿಕೊಳ್ಳುವ ಹತ್ತನೇ ಸಂಧಿ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಅವಳು ಆಕೆಯು ಅವಳಕ್ಕಿಂತಲೂ ಬಲು ಅಮೂಲ್ಯಳು ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು ಪ್ರಿಯರೇ ಸಂಪಾದಿಸುವಂಥದ್ದು ನಾವು ಕೆಲವೊಮ್ಮೆ ಶ್ರಮಪಟ್ಟು ಬಹಳ ಕಷ್ಟದಿಂದ ಶ್ರಮ ಪಡಿತೇವೆ ಆದರೆ ಎಷ್ಟು ಶ್ರಮ ನಾವು ಹಾಕ್ತೇವೋ ಅದಕ್ಕೆ ಸಮರ್ಪಕವಾದ ರೀತಿಯಲ್ಲಿ ರಿಟರ್ನ್ಸ್ ನಮಗೆ ಬರುವುದು ಕಷ್ಟವಾಗ್ತದೆ ಅಂತ ಅವರು ಬಡತನ ರೇಖೆಯ ಕೆಳಗೆ ಜೀವಿಸುವಂಥ ಸ್ಥಿತಿ ಬರ್ತದೆ ಆದರೆ ಒಂದು ಗುಣವತ್ತೆಯಾದ ಆ ಸತಿ ಎಲ್ಲಿ ಸಿಕ್ಕಾಳು ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು ಈಗ ನೋಡಿ ಬಹಳ ಅಗತ್ಯವಾಗಿ ಪತಿ ತನ್ನ ಪತ್ನಿಯ ಅಥವಾ ತಮ್ಮ ಕೌಟುಂಬಿಕ ಜೀವನದಲ್ಲಿ ಸಂಪಾದನೆ ಎಂಬುದು ಬರುವಂತಹದ್ದು ಪತಿಯಿಂದ ದೇವರು ಇದನ್ನು ಆ ರೀತಿಯಲ್ಲಿ ನೇಮಿಸ್ತಾನೆ ಅದು ಹೀಗಿಲ್ಲ ಪತ್ನಿ ಅದಕ್ಕೆ ಕೈ ಜೋಡಿಸಬಾರ್ದು ಅಥವಾ ಪತ್ನಿಯಿಂದ ಸಂಪಾದನೆ ಬರಬಾರ್ದು ಎಂಬುದು ಏನಿಲ್ಲ ಆದರೆ ಪತಿಯು ಯಾವಾಗ ಬೇಕಾದಷ್ಟು ಸಂಪಾದನೆ ಅವನಿಗೆ ಸಿಗ್ತದ ಆಗ ಪತ್ನಿ ತನ್ನ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಅದಕ್ಕೆ ಯಾವ ರೀತಿಯಲ್ಲಿ ಪತಿ ಪತ್ನಿಯರು ತನ್ನ ಉಪಜೀವನದ ವಿಷಯವಾಗಿ ಸಹಭಾಗಿಗಳಾಗಬೇಕು ಎಂಬಂಥ ಒಂದು ಅದ್ಭುತವಾದ ದರ್ಶನ ಇಲ್ಲಿ ಸಿಕ್ಕಿದೆ ಅದು ಏನು ಆಕೆಯಲ್ಲಿ ಪ್ರತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು ಹಾಗಾದರೆ ಸ್ತ್ರೀಯರು ತನ್ನ ಪತಿ ತನ್ನಲ್ಲಿ ಭರವಸೆ ಪಡುವಂತೆ ತಾನು ತನ್ನ ಜೀವನವನ್ನು ನಡೆಸಬೇಕು ಈಗ ನಡತೆ ಪತಿದ್ದು ಯಾರ ವಿಷಯದಲ್ಲಿ ಪತ್ನಿಯ ವಿಷಯದಲ್ಲಿ ಭರವಸೆ ಪತಿಗೆ ಯಾರ ಮೇಲೆ ಪತ್ನಿಯ ಮೇಲೆ ಹಾಗಾದರೆ ಪತ್ನಿ ತನ್ನಂತಾನೆ ಹೇಗೆ ನಡೆಸಿಕೊಂಡು ಹೋಗಬೇಕು ಎಂಬುದು ಈ ವಚನದ ಮೂಲಕ ಅದೇನು ಹೇಳ್ತದೆ ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು ನೋಡಿ ಒಂದು ಸ್ತ್ರೀ ಒಂದು ವೇಳೆ ತನ್ನ ಜೀವನದ ಮೂಲಕವಾಗಿ ಪತಿ ತನ್ನ ಮೇಲೆ ಭರವಸೆ ಇಡ್ತಾನೆ ಎಂಬುದನ್ನು ತಿಳಿದಿದ್ರೆ ಅವನ ಸಂಪಾದನೆಯ ಜೀವನದಲ್ಲಿ ವೃದ್ಧಿ ಐಶ್ವರ್ಯ ಎಂಬುದು ದೇವರಿಂದ ಬರುವಂಥ ಆಶೀರ್ವಾದ ಎಂಬುದನ್ನು ನಾವು ಧರ್ಮೋಪದೇಶ ಕಾಂಡದಲ್ಲಿ ಮೋಷೆ ಇಸ್ರಾಯಲ್ ಜನರಿಗೆ ಹೇಳಿದ್ದನ್ನು ನೆನಪು ಮಾಡಿಕೊಳ್ಳಿ ಗಾಡ್ ಗಿವ್ಸ್ ಯು ದ ಪವರ್ ಟು ಬಿ ರಿಚ್ ಐಶ್ವರ್ಯವಂತರಾಗಿ ಒಬ್ಬನಿಗೆ ದೇವರು ಆಶೀರ್ವಾದ ಕೊಡುವುದು ಎಂಬುದನ್ನು ನಾವು ತಿಳಬೇಕು ಬಡತನ ಎಂಬುದು ಆಶೀರ್ವಾದವಲ್ಲ ಒಂದು ವೇಳೆ ಪತಿ ಕೊಳ್ಳೆ ಕೊಳ್ಳೆಯಾಗಿ ಅಂದರೆ ತುಂಬ ತುಂಬವಾಗಿ ಸಂಪಾದಿಸಬೇಕಾದರೆ ಪತ್ನಿ ತನ್ನನ್ನು ತಾನೇ ಅವಳಲ್ಲಿ ಅವನು ಅನುರಕ್ತನಾಗಿ ಭರವಸದಿಂದಿರುವಂತೆ ತನ್ನ ಜೀವನ ನಡೆಸಬೇಕು ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು ಹಾಗಾದರೆ ಬಹಳ ಅಗತ್ಯವಾದ ಒಂದು ದಾರಿ ಎಲ್ಲಿಯಾದರೂ ಈ ಸಾಮರಸ್ಯದಲ್ಲಿ ಕೊರತೆಯಾಗಿದೆಯಾದರೆ ಪ್ರಿಯರೇ ಒಂದು ಬಹಳ ಅಗತ್ಯದ ದಾರಿ ಯಾವುದಂತ ಹೇಳಿದರೆ ಪತ್ನಿಗೆ ಒಂದು ಜವಾಬ್ದಾರಿ ಉಂಟು ತನ್ನ ಮೇಲೆ ಪತಿಗೆ ಭರವಸ ಬರುವಂತೆ ತನ್ನನ್ನು ತಾನೇ ಮುನ್ನಡೆಸಿಕೊಂಡು ಹೇಳಬೇಕು ಮತ್ತು ನೋಡಿ ಅವಳು ಹಿತವನ್ನೇ ಮಾಡುವಳು ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈ ಕೆಲಸವನ್ನೆಸಗುವಳು ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನಿಕ್ಕಿ ತೊತ್ತುಗಳಿಗೆ ದಿನದ ಬತ್ತಿಯನ್ನು ಹಂಚುವಳು ಹೌದು ಅನೇಕ ಸಾರಿ ಈ ಭಾಗಗಳನ್ನು ಕ್ರಿಸ್ತನ ಸಭೆಗೂ ಕ್ರಿಸ್ತನಿಗೂ ಇರುವಂತಹ ಆ ಸಮರ್ಪಣೆಯ ವಿಷಯದಲ್ಲಿ ಅನೇಕರು ವಿಶ್ಲೇಷಿಸುವುದುಂಟು ಆದರೆ ಪ್ರಥಮತವಾಗಿ ಇದು ಕೊಟ್ಟದ್ದು ಒಂದು ಕುಟುಂಬ ಜೀವಿತದ ಒಂದು ಸಾಮರಸ್ಯವನ್ನು ಕಾಪಾಡುವಂಥ ಮೇರೆಗೆ ಹಾಗಾದರೆ ವಿಶ್ಲೇಷಣೆಯ ಮೂಲಕವಾಗಿ ಅದು ಕ್ರಿಸ್ತನಿಗೂ ಆತನ ಸಭೆಗೂ ಸಂಬಂಧಪಟ್ಟು ಹೋಲಿಕೆಯಾಗಿದೆ ಆದರೂ ವಸ್ತುಸ್ಥಿತಿಯಲ್ಲಿ ಅದನ್ನು ಆರಂಭ ಮಾಡಿ ಉದಾಹರಣೆ ಕೊಟ್ಟದ್ದು ಕುಟುಂಬ ಕಲ್ಯಾಣ ಅಥವಾ ಪತಿ ಪತ್ನಿಯರು ತನ್ನ ಕುಟುಂಬದಲ್ಲಿ ಸಾಮರಸ್ಯದಿಂದ ದೇವರ ಆಶೀರ್ವಾದದಿಂದ ಜೀವಿಸುವಂಥ ಒಂದು ಸದೃಶ್ಯದಲ್ಲಿ ಇದನ್ನು ಕೊಟ್ಟದ್ದು ಎಂಬುದನ್ನು ನಾವು ಮರೆಯಬಾರದು ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನ್ಯಿಕೆ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು ಒಂದು ಸ್ತ್ರೀಯ ಜವಾಬ್ದಾರಿ ಒಂದು ಕುಟುಂಬದಲ್ಲಿ ಹೊಲವನ್ನು ನೋಡಿ ಯೋಚಿಸಿ ಕಂಡುಕೊಳ್ಳುವಳು ತನ್ನ ಕೈ ಕೆಲಸದ ಲಾಭದಿಂದ ತೋಟ ಮಾಡಿಸುವಳು ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳುಕೊಳ್ಳುವಳು ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು ರಾಟೆಯ ಮೇಲೆ ಕೈ ಹಾಕಿ ಕದರನ್ನು ಹಿಡಿಯುವಳು ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಲ್ಲಿದವರಿಗೆ ದಿಕ್ಕಿಲ್ಲದವರಿಗೆ ಕೈ ನೀಡುವಳು ಮನೆಯವರೆಲ್ಲರಿಗೂ ಸಕಲಾತಿಯನ್ನು ಹೊದಿಸ್ತಿರುವ ಹೊದಿಸುತ್ತಿರುವುದರಿಂದ ಅವರ ವಿಷಯವಾಗಿ ಆಕೆಗೆ ಹಿಮದ ಭಯವಿಲ್ಲ ತನಗಾಗಿ ರತ್ನ ಕಂಬಳಿಗಳನ್ನು ಮಾಡುವಳು ಆಕೆಯ ಉಡುಪೋ ನಾರುಮಡಿ ರಕ್ತಾಂಬರ ನೋಡಿ ಹಾಗಾದರೆ ಮನೆಯ ಸೌಲಭ್ಯಗಳನ್ನು ಅದನ್ನು ಹೆಚ್ಚಿಸುವಂಥದ್ದು ಅವುಗಳನ್ನು ಬೆಳೆಸುವಂಥದ್ದು ಗುಣವತಿಯಾದ ಒಂದು ಸ್ತ್ರೀಯ ಕೈಯಲ್ಲಿ ಉಂಟು ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ಅನೇಕ ಸಾರಿ ಮನುಷ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ ಇಂಥ ಭಾಗಗಳನ್ನು ಅವರು ವಿವರಿಸುವಾಗ ಅವರು ಹೀಗೆ ಎಣಿಸ್ತಾ ಇದ್ದಾರೆ ಇದು ಕ್ರಿಶ್ಚನಿಗೂ ಆತನ ಸ ಆತನ ಮೊದಲ ಗಿತ್ಯಾದ ಸಭೆಗೂ ಎಂಬುದಾಗಿ ಹೇಳಲ್ಪಟ್ಟಿದೆ ಖಂಡಿತವಾಗಿ ನಾನು ಅದಕ್ಕೆ ನೂರಕ್ಕೆ ನೂರು ಒಪ್ಪಿಕೊಳ್ತೇನೆ ಪ್ರಿಯರೇ ಆದರೆ ಅಂಥ ಸ್ಥಿತಿಯಲ್ಲಿ ಒಂದು ಮಾದರಿ ತೋರಿಸುವುದು ವಸ್ತುಸ್ಥಿತಿಯ ಒಂದು ಕುಟುಂಬ ಜೀವನದ ಮೂಲಕ ಆದ್ದರಿಂದ ಒಂದು ಸಂಗತಿಯ ಆ ವಿಶ್ಲೇಷಣೆಯನ್ನು ನಾವು ತೆಗೆದುಕೊಂಡು ದೇವರು ವಸ್ತುಸ್ಥಿತಿಯಲ್ಲಿ ಯಾವುದನ್ನು ಉದಾಹರಣೆಯಾಗಿ ಕೊಡ್ತಾನೆ ಅದನ್ನು ನಾವು ಮರೆಯಬಾರದು ಹಾಗಾದರೆ ಒಂದು ವೇಳೆ ವಿಶ್ಲೇಷಣೆಯ ಆ ವಿಧಾನದಲ್ಲಿ ಕ್ರಿಸ್ತನಿಗೂ ಮತ್ತು ಆತನ ಸಭೆಗೂ ಇರುವಂಥ ಆ ಸಂಬಂಧವನ್ನು ಅದು ತಿಳಿಸ್ತದಾದರೂ ವಸ್ತುಸ್ಥಿತಿಯಲ್ಲಿ ಅದಕ್ಕೆ ತೋರಿಸಿದಂಥ ಎಕ್ಸಾಂಪಲ್ ಉದಾಹರಣೆ ಮಾಡೆಲ್ ಅದು ಕುಟುಂಬ ಜೀವಿತದಿಂದ ನೋಡಿ ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು ಹಾಗಾದರೆ ಒಂದು ಪತಿಗೆ ಸಮಾಜದಲ್ಲಿ ಮಾನ ಮರ್ಯಾದೆ ಸ್ಥಿತವಂತಿಕೆ ಕೊಡುವಂಥದ್ದು ಯಾರ ಜವಾಬ್ದಾರಿ ಇದು ಪತ್ ಪತ್ನಿಯ ಜವಾಬ್ದಾರಿ ಪತ್ನಿ ತನ್ನನ್ನು ತಾನೇ ಯಾವ ರೀತಿಯಲ್ಲಿ ಪತಿಯ ಶ್ರಮದಲ್ಲಿ ಪಾಲುಗೊಂಡು ಅವನ ಆ ಮನಸ್ಸನ್ನು ಅವನ ಜೀವನವನ್ನು ಬಲಪಡಿಸುವುದಕ್ಕಾಗಿ ಅದಕ್ಕಾಗಿದ್ದೇ ಅನೇಕ ಸಾರಿ ನಾವು ಒಂದು ಈ ಟೋಸ್ಟ್ ರೈಸಿಂಗ್ ದಾಂಪತ್ಯ ಜೀವನಕ್ಕೆ ಸೇರುವ ಲಗ್ನ ಕಾರ್ಯದ ಸಮಯ ರಿಸೆಪ್ಷನಲ್ಲಿ ಟೋಸ್ಟ್ ರೈಸಿಂಗ್ ಮಾಡುವಾಗ ಅನೇಕ ಸಾರಿ ನಾವು ಕೇಳಿದ್ದೇವೆ ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ದರ್ ಈಸ್ ಎ ವುಮನ್ ಪ್ರತಿಯೊಬ್ಬ ಜಯಪ್ರದನಾದ ಆ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದಾಳೆ ಎಂಬುದನ್ನು ಕೇಳಲಿಲ್ವಾ ಹಾಗಾದರೆ ದಾಂಪತ್ಯ ಜೀವನದಲ್ಲಿ ಇರುವಂಥ ಸಾಮರಸ್ಯ ಒಬ್ಬರನ್ನು ಇನ್ನೊಬ್ಬರು ಬಲಪಡಿಸುವಂಥದ್ದು ಒಬ್ಬನ ಹೇಳ್ಬಹುದು ಸ್ತ್ರೀ ಹೆಚ್ಚಾಗಿ ಮನೆ ಕೆಲಸದಲ್ಲಿ ಅಥವಾ ಕುಟುಂಬದ ಕಾರ್ಯಗಳನ್ನು ನೋಡುವುದರಲ್ಲಿ ಒಂದು ವೇಳೆ ಆ ಜಾಗದಲ್ಲಿ ಮನುಷ್ಯನಿಗೆ ಸ್ತ್ರೀಯ ಮೂಲಕವಾಗಿ ಎಲ್ಲ ಸಮಾಧಾನ ಇದೆಯಾದರೆ ಆ ಮನುಷ್ಯನಿಗೆ ತನ್ನ ಮನಸ್ಸು ತಮ್ಮ ಶ್ರಮ ತಮ್ಮ ಮುಂದಿನ ನಿರೀಕ್ಷೆ ಅವುಗಳೆಲ್ಲ ಎಲ್ಲಿ ಹೋಗ್ತವೆ ಆ ಕುಟುಂಬದ ವಿಷಯದಲ್ಲಿ ಬೇಕಾದಂತಹ ಸಂಪಾದನೆ ತರಲಿಕ್ಕೆ ಅವನ ಮನಸ್ಸು ಅರ್ಧ ಈ ಕಡೆ ಅರ್ಧ ಆ ಕಡೆ ಇರುವುದಿಲ್ಲ ಯಾವಾಗ ಮನಸ್ಥಿತಿ ಸ್ಥಿತಿ ಸರಿ ಇಲ್ವ ಆಗ ಒಬ್ಬ ಪುರುಷನ ಮ ಮನಸ್ಸು ಎರಡು ಸ್ಥಳಗಳಲ್ಲಿ ಆದ್ದರಿಂದ ಸಂಪಾದನೆಗೆ ಕೊರತೆ ಆಗ್ತದೆ ಆದ್ದರಿಂದ ಸ್ತ್ರೀ ಯಾವಾಗಲೂ ತನ್ನ ಪುರುಷನ ಅಥವಾ ತನ್ನ ಪತಿಯ ಆ ಸಂಪಾದನೆಗೆ ತಾನು ಕಾರಣ ತಾನು ಯಾವ ರೀತಿಯಲ್ಲಿ ತನ್ನನ್ನು ತಾನೇ ನಡೆಸುವಂಥ ವಿಧಾನ ಅದು ನನ್ನ ಮಕ್ಕಳಿಗೆ ನನ್ನ ಪತಿಗೆ ಸಮಾಜದಲ್ಲಿ ಒಂದು ಒಂದು ಸ್ಥಾನವನ್ನು ದಕ್ಕಿಸುವಂಥದ್ದು ಎಂಬುದನ್ನು ತಿಳಿಯಬೇಕು ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು ಹಚ್ಚಡಗಳನ್ನು ನೇಯ್ದು ಮಾರಾಟ ಮಾಡುವಳು ನಡುಕಟ್ಟುಗಳನ್ನು ವರ್ತಕರಿಗೆ ಒದಗಿಸುವಳು ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು ಭವಿಷ್ಯದ ಭಯವಿಲ್ಲದೆ ನಗುತ್ತಿರುವಳು ಯಾಕೆ ಯಾಕೆ ಅವಳು ಮಾಡಬೇಕಾದ ಕಾರ್ಯವನ್ನು ಮಾಡುವಾಗ ದೇವರ ಆಶೀರ್ವಾದ ಪತಿಗೆ ಅವಳ ಮೂಲಕವಾಗಿ ಬರ್ತದೆ ಅವರು ಒಬ್ಬರು ಇನ್ನೊಬ್ಬರ ಶ್ರಮದಲ್ಲಿ ಪಾಲ್ಗೊಳ್ಳುವಂಥವರು ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು ಭವಿಷ್ಯದ ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು ಆಕೆಯ ನಾಲಿಗೆ ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಹಾಗಾದರೆ ಒಂದು ಪತ್ನಿಯ ಜವಾಬ್ದಾರಿ ಮತ್ತು ಪತಿಯ ಜವಾಬ್ದಾರಿ ಪತಿಯನ್ನು ಒಂದು ವೇಳೆ ಎತ್ತಿ ಹಿಡಿದು ಸಮಾಜದಲ್ಲಿ ಸ್ಥಿರವಾದ ಒಂದು ಪೊಸಿಷನಲ್ಲಿ ಅವನ ನಿಲ್ಲಿಸುವಂಥ ಸಾಮರ್ಥ್ಯ ಒಬ್ಬ ಪತ್ನಿಗೆ ಇದೆ ಎಂಬುದನ್ನು ದೇವರ ವಾಕ್ಯ ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳ್ತದೆ ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕತ್ಯಗಳ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು ಹಾಗಾದರೆ ಗೃಹ ಕೃತ್ಯಗಳ ಕೃತ್ಯಗಳ ಈ ಜವಾಬ್ದಾರಿ ಹೆಚ್ಚಿನದ್ದು ಸ್ತ್ರೀಗೆ ಗೃಹ ಕೃತ್ಯಗಳ ಆ ಜವಾಬ್ದಾರಿಯನ್ನು ಅವಳು ಹೊರತಿದ್ರೆ ಮತ್ತು ಅದರ ವಿಷಯದಲ್ಲಿ ಪತಿಗೆ ಒಂದು ತೃಪ್ತಿ ಮತ್ತು ಸಂತೋಷ ಭದ್ರತೆ ಇದೆಯಾದರೆ ಅವನ ಮನಸ್ಸು ತಾನು ಮಾಡಬೇಕಾದ ಹೊರಗಿನ ಕೆಲಸಗಳ ವಿಷಯವಾಗಿ ಸಂಪೂರ್ಣವಾಗಿ ಮೀಸಲಾಗಿರುವುದು ಸೋಮಾರಿತನದ ಅನ್ನವನ್ನು ತಿನ್ನದೆ ಗ್ರಾಹಕತೆಗಳನ್ನೆಲ್ಲ ನೋಡಿಕೊಳ್ಳುವಳು ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳೆಂದು ಹೇಳುವರು ಈಗ ಅನೇಕ ಸಾರಿ ನಾವು ಹೇಳ್ತೇವೆ ನಮ್ಮ ಮಕ್ಕಳು ನಮಗೆ ಅಧೀನವಾಗುವುದಿಲ್ಲ ಮಕ್ಕಳು ಅಧೀನವಾಗಬೇಕಾದರೆ ಮೊದಲು ಒಂದು ಮಾದರಿಯನ್ನು ಹೆಂಡತಿ ಗಂಡನಿಗೆ ಅಧೀನಳಾಗಿ ತೋರಿಸ್ಬೇಕು ಚಿಲ್ಡ್ರನ್ ನೀಡ್ ಎ ಮಾಡಲ್ ಹಾಗಾದರೆ ಮಕ್ಕಳಿಗೆ ಒಂದು ಮಾಡಲ್ ಆಗಿದ್ದುಕೊಂಡು ಅಧೀನತೆಯಲ್ಲಿ ಯಾವ ರೀತಿಯಲ್ಲಿ ತನ್ನ ಹೆಂಡತಿ ಅಧೀನಳಾಗಬೇಕು ಶೀಸ್ ಎ ಮಾಡಲ್ ಒಂದು ವೇಳೆ ಪತ್ನಿ ಪತಿಗೆ ಅಧೀನಳಾಗುವುದಿಲ್ಲವಾದರೆ ಮಕ್ಕಳು ಹೇಗೆ ಅಧೀನಳಾಗ್ತಾಳೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಈಗ ಅನೇಕ ಸಾರಿ ತಂದೆ ಮಾಡುವಂಥ ಶ್ರಮದ ವಿಷಯ ತಂದೆ ಮಾಡುವಂಥ ಪ್ರಯತ್ನಗಳ ವಿಷಯ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ತಾಯಿ ಹೇಳಿಕೊಡುವಂಥದ್ದು ಅಗತ್ಯ ಅದರ ಬದಲು ಕೆಲವೊಮ್ಮೆ ತಂದೆ ಏನಾದರೂ ಸಂಗತಿಗಳಲ್ಲಿ ಮಕ್ಕಳಿಗೆ ಗದರಿಸಿದರೆ ಕೋಪ ನೆಬ್ಬಿಸಿದರೆ ತಾಯಿ ಅದಕ್ಕೆ ಉಲ್ಟ ಹೊಡೆದು ಹಾಗೆ ಮಾಡಿದ್ರ ಬಡಾಡಿ ಹಾಗೆ ಹೇಳಿದರೆ ನಿಮ್ಮ ಅಪ್ಪ ನೀನದನ್ನು ಮಾಡಬೇಡ ಎಂಬುದಾಗಿ ಕಲಿಸಿದರೆ ಏನಾಗ್ತದೆ ಆ ಚಿಕ್ಕ ಮಕ್ಕಳ ಆ ಎಳೆಯ ಪ್ರಾಯದಲ್ಲಿ ವಿಷದ ಬೀಜವನ್ನು ಬಿತ್ತಿದ ಉಪಾಧ್ಯ ಆಗ್ತದೆ ಪ್ರಿಯರೇ ಇದನ್ನು ಗಮನಿಸಬೇಕು ಮಕ್ಕಳನ್ನು ಆರೈಕೆ ಮಾಡಿ ಅವುಗಳನ್ನು ನೋಡಿಕೊಳ್ಳುವಂಥ ಆ ಪ್ರಥಮತ ಜವಾಬ್ದಾರಿಯನ್ನು ಸೃಷ್ಟಿಯಲ್ಲಿ ದೇವರು ತಾಯಿಗೆ ಕೊಟ್ಟದು ಇದು ಪ್ರಕೃತಿಯಲ್ಲಿ ಕೂಡ ಹಾಗೆ ಈಗ ನೋಡಿ ಕೆಲವು ಪ್ರಾಣಿಗಳುಂಟು ಈಗ ಸಿಂಹಗಳುಂಟು ಅಥವಾ ಬೆಕ್ಕುಗಳುಂಟು ನಾವು ಹೀಗೆ ಕೇಳಿದ್ದೇವೆ ಕೆಲವೊಮ್ಮೆ ಈ ಮರಿಗಳು ಆದಾಗ ಗಂಡು ಮರಿಗಳನ್ನು ಅದರದ್ದೇ ತಂದೆ ಕೆಲವೊಮ್ಮೆ ಬಂದು ಕೊಂದು ಹಾಕೋದುಂಟು ಸಿಂಹಗಳ ವಿಷಯದಲ್ಲಿ ಕೂಡ ನಾವು ಈ ದಿನಗಳಲ್ಲಿ ಆ್ಯನಿಮಲ್ ಚಾನಲಲ್ಲಿ ತುಂಬ ಆ್ಯನಿಮಲ್ ಪ್ಲಾನೆಟ್ ಚಾನಲಲ್ಲಿ ಮತ್ತು ಇನ್ನು ಕೆಲವು ಚಾನೆಲ್ಗಳಲ್ಲಿ ಅರಣ್ಯ ಜೀವಿತದ ವಿಷಯವಾಗಿ ಪ್ರಾಣಿಗಳ ಜೀವಿತ ವಿಷಯವಾಗಿ ನೋಡಲಿಕ್ಕೆ ಸಿಗ್ತದೆ ಈಗ ಎಲ್ಲಿಯಾದರೂ ಗಂಡು ಮರಿಗಳು ಒಂದು ಹೆಣ್ಣು ತಾಯಿ ಸಾಕುವಂಥ ಆ ಮರಿಗಳಲ್ಲಿ ಸಿಕ್ಕಿ ಕಂಡ್ರೆ ಹೊರಗಿಂದ ಬರುವಂಥ ಗಂಡು ಅದೇ ಜಾತಿಯ ಆ ಪ್ರಾಣಿಗಳು ಆ ಗಂಡು ಮರಿಗಳನ್ನು ಕೊಂದು ಹಾಕ್ತವೆ ಎಂಬುದನ್ನು ನಾವು ತಿಂದ ತಿಳಿದಿದ್ದೇವೆ ಅನೇಕ ಸಾರಿ ಟಿ ವಿಯಲ್ಲಿ ನೋಡಿದ್ದೇವೆ ಇದು ಪ್ರಾಣಿಯ ಜೀವನ ಈಗ ನೋಡಿ ಆ ಸಮಯದಲ್ಲಿ ಆ ಮರಿಗಳಿಗೆ ಗಂಡಾದರೂ ಹೆಣ್ಣಾದರೂ ಪ್ರೊಟೆಕ್ಷನ್ ಭದ್ರತೆ ಕೊಡುವುದು ಯಾವುದು ತಾಯಿ ತನ್ನ ಮರಿಗಳು ಇದ್ದಲ್ಲಿ ಗಂಡು ಸಿಂಹ ಬರುವ ಬರಲಿಕ್ಕೆ ತಾಯಿ ಬಿಡುವುದೇ ಇಲ್ಲ ಅದನ್ನ ನೋಡಿದ್ರ ಹಾಗಾದ್ರೆ ಚಿಕ್ಕ ಮಕ್ಕಳು ಒಂದು ಕುಟುಂಬದಲ್ಲಿ ಬೆಳೆಯುವಾಗ ಅವರ ಆರೈಕೆ ಅವರ ಒಂದು ಸ್ಥಿತಿವಂತಿಗೆ ಮುಟ್ಟುವ ತನಕ ಆ ತಾಯಿಯ ಜವಾಬ್ದಾರಿ ಪ್ರಕೃತಿಯಲ್ಲಿ ಪ್ರಾಣಿಗಳಿಗೆ ಉಂಟು ಪ್ರಿಯರೇ ಹಾಗಿರುವಾಗ ಆತ್ಮಿಕವಾಗಿ ದೇವರ ಅನ್ಯೋನ್ಯತೆಯಲ್ಲಿ ಇದ್ದಂತಹ ದೇವರ ಮಕ್ಕಳಾಗಿರುವಂಥ ಸ್ತ್ರೀಯರು ತಮ್ಮ ಮಕ್ಕಳಿಗೆ ಎಷ್ಟು ದೊಡ್ಡ ಮಾದರಿಯಾಗಬೇಕು ಅವರಿಗೆ ಎಷ್ಟು ದೊಡ್ಡ ಭದ್ರತೆಯಾಗಿರಬೇಕು ಮಕ್ಕಳಿಗೆ ಯೋಗ್ಯವಾದ ಭದ್ರತೆಯನ್ನು ಕೊಡುವುದು ಪ್ರಥಮತವಾಗಿ ತಾಯಿಯ ಜವಾಬ್ದಾರಿ ಮಕ್ಕಳನ್ನು ತಂದೆಯ ವಿಷಯದಲ್ಲಿ ಒಂದು ಅಭಿಮಾನಪೂರ್ವಕವಾದ ಒಂದು ಚಿಂತನೆ ಬಂದು ಮಕ್ಕಳು ತಂದೆಗಳನ್ನು ಸನ್ಮಾನಿಸುವಂತೆ ಅಧೀನರಾಗುವಂತೆ ಕಲಿಸುವಂಥ ಜವಾಬ್ದಾರಿ ಒಂದು ಪತ್ನಿದ್ದು ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳೆಂದು ಹೇಳುವಳು ಪತಿಯೂ ಸಹ ಬಹುಮಂದಿ ಸ್ತ್ರೀಯರು ಗುಣವತ್ತೆಯರಾಗಿ ನಡೆದಿದ್ದಾರೆ ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು ಈಗ ನೋಡಿ ಸಾಮರಸ್ಯದ ವಿಷಯ ಪತಿ ಪತ್ನಿಯನ್ನು ಪತ್ನಿ ಪತಿಯನ್ನು ಯಾವ ರೀತಿಯಲ್ಲಿ ಕವರ ಯಾವ ರೀತಿಯಲ್ಲಿ ಒಬ್ಬರು ಇನ್ನೊಬ್ಬರನ್ನು ಆಧರಿಸಿ ಸಮಾಜದ ಎದುರು ಮಕ್ಕಳ ಎದುರು ಜವಾಬ್ದಾರಿಗಳ ಎದುರು ಕೆಲಸದವರ ಎದುರು ನೆರೆಕರೆಯವರ ಎದುರು ಎತ್ತಿ ಹಿಡಿಯುವಂಥ ಜವಾಬ್ದಾರಿ ಒಬ್ಬ ಸ್ತ್ರೀದು ನಂತರ ಹೇಳಿದೆ ಸೌಂದರ್ಯವು ನೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ಯಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು ಈಗ ನೋಡಿ ಮೊದಲು ಜ್ಞಾನೋಕ್ತಿಯಲ್ಲಿ ಒಂದು ವಚನವನ್ನು ನೋಡಿದೆವಲ್ಲ ಸೌಂದರ್ಯವು ಬುದ್ಧಿ ಇಲ್ಲದ ಒಂದು ಹೆಣ್ಣಿಗೆ ಸೌಂದರ್ಯವು ಹಂದಿಯ ಮೂಗಿನಲ್ಲಿ ಹಾಕಿದ ಬಂಗಾರದ ಉಂಗುರದಂತೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಆ ಹಂದಿ ಆ ಬಂಗಾರದ ಉಂಗುರವನ್ನು ಹಿಡ್ಕೊಂಡು ಎಲ್ಲ ಕೆಸರಲ್ಲಿ ಎಲ್ಲ ಕಡೆಯಲ್ಲಿ ಅದು ಹೊರಲಾಡ್ತದಲ್ಲ ಸೌಂದರ್ಯವು ಬಂಗಾರದಂತೆ ಸರಿ ಆದರೆ ಅದು ಬುದ್ಧಿ ಇಲ್ಲದ ಒಂದು ಸ್ತ್ರೀಯಲ್ಲಿ ಅದು ಹಂದಿಯ ಮೂಗಿನಲ್ಲಿ ಇರುವಂಥ ಮೂಗುತ್ತಿಯಂತೆ ಎಂಬುದಾಗಿ ಹೇಳಿದ್ದು ಸೌಂದರ್ಯವನ್ನು ಹೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ನೆಲೆ ಅಂದರೆ ಎಂಥದ್ದು ಯಾರು ಯೋಚಿಸಬಾರ್ದು ಲಾವಣ್ಯವು ಶಾಶ್ವತವಾಗಿ ಇರ್ತದೆ ಅಂತ ಹೇಳಿ ಪ್ರಾಯ ಆಗುವಾಗ ಸ್ತ್ರೀಯರು ಬೆಳೆಯುವಾಗ ಅವರ ಬೆಡಗು ಅವರ ಶರೀರದ ಸೌಂದರ್ಯ ಕುಂದಿ ಹೋಗ್ತದೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಇವತ್ತು ಕಾಸ್ಮ್ಯಾಟಿಕ್ಸ್ ಇವತ್ತು ಸೌಂದರ್ಯವರ್ಧಕಗಳು ಯಾವ ಯಾವ ರೀತಿಯಲ್ಲಿ ಅನೇಕ ಕಂಪನಿಗಳು ಕೆಲಸ ಮಾಡ್ತವೆ ನೋಡಿ ಆದರೆ ದೇವರ ಆಕೆ ಹೇಳ್ತದೆ ಸೌಂದರ್ಯವು ನೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ಯಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಸ್ತೋತ್ರಕ್ಕೆ ಪಾತ್ರಳು ಆಕೆಯ ಕೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ ಆಕೆಯ ಕಾರ್ಯಗಳೇ ಪುರದ್ವಾರದಲ್ಲಿ ಆಕೆಯನ್ನು ಪ್ರಶಂಸಿಸಲಿ ಈಗ ನೋಡಿ ಆಕೆಯ ಪತಿ ನ್ಯಾಯಸ್ಥಾನದಲ್ಲಿ ಪುರದ್ವಾರದಲ್ಲಿ ನಿಂತಾಗ ಅವಳ ಬೆನ್ನೆಲುಬಾಗಿ ನಿಲ್ಲಬೇಕಾದವಳು ಒಂದು ಸ್ತ್ರೀ ಆದ್ದರಿಂದ ಪ್ರಿಯರೇ ಸ್ತ್ರೀಯು ಏನು ಕುಟುಂಬ ಜೀವಿತದಲ್ಲಿ ಕಡಿಮೆ ಅವಳು ಎಂಬುದಾಗಿ ಯೋಚಿಸುವಂಥದ್ದು ದೇವರ ವಾಕ್ಯದ ದೃಷ್ಟಿಕೋನದಲ್ಲಿ ಶುದ್ಧ ಸುಳ್ಳು ಮಾತ್ರವಲ್ಲ ಅದು ಕುಟುಂಬ ಜೀವಿತಕ್ಕೂ ಪತಿಯ ಜೀವಿತಕ್ಕೂ ತನ್ನ ಜೀವಿತಕ್ಕೂ ಮಾರಕ ಎಂಬಂಥ ಒಂದು ಅದ್ಭುತಮಯವಾದಂಥ ದೃಷ್ಟಿಕೋನವನ್ನು ದೇವರ ವಾಕ್ಯ ನಮಗೆ ಕೊಡ್ತದೆ ಈಗ ತಾನೇ ಸ್ವಲ್ಪ ಮೊದಲು ನಾವು ಒಂದು ವಚನವನ್ನು ಇಪ್ಪತ್ತೊಂಬತ್ತನೇ ಸಂದಿ ಜ್ಞಾನೋಕ್ತಿಯಲ್ಲಿ ಓದಿದ್ದೆವು ಅದೇನು ಹೇಳ್ತದೆ ದೇವ ದರ್ಶನದ ಕೊರತೆಯಿಂದ ಜನರು ನಾಶವಾಗ್ತಾರೆ ಬಿಕಾಸ್ ಆಫ್ ವಾಂಟ್ ಆಫ್ ವಿಷನ್ ಪೀಪಲ್ ಡೈ ಪ್ರಿಯರೇ ದಾಂಪತ್ಯ ಜೀವನ ಅನೇಕ ಸಾರಿ ದೇವರ ದೃಷ್ಟಿಯ ಮೂಲಕವಾಗಿ ದೇವ ಜನರು ಕಾಣುವ ಕೊರತೆಯಿಂದಲೇ ಕುಟುಂಬಗಳು ನಾಶವಾಗಿ ಹೋಗ್ತವೆ ಹಾಗಾದರೆ ಕುಟುಂಬದಲ್ಲಿ ಪತಿಯನ್ನು ಹೆಚ್ಚಿನವನಲ್ಲ ಪತ್ನಿಯನ್ನು ಕೆಳಗಿನವಳಲ್ಲ ಇಬ್ಬರು ಸಾಮರಸ್ಯದಿಂದ ಒಬ್ಬರಿಗೊಬ್ಬರು ಪೂರಕವಾಗಿ ತನ್ನ ಕುಟುಂಬ ಜೀವಿತದಲ್ಲಿ ಮಕ್ಕಳ ಎದುರು ನೆರೆಕರೆಯವರ ಎದುರು ಸಂಬಂಧಿಕರ ಎದುರು ಸಭೆಯ ಎದುರು ಊರಿನ ಎದುರು ಎಲ್ಲ ತಮ್ಮ ಕೆಲಸ ಕಾರ್ಯಗಳಲ್ಲಿ ಪತ್ನಿ ತನ್ನನ್ನು ತಾನೇ ಈ ರೀತಿಯಲ್ಲಿ ನಡೆಸಿಕೊಳ್ಳುವುದಾದರೆ ಪ್ರಿಯರೇ ದೇವರ ವಾಕ್ಯದ ಮೂಲಕವಾಗಿ ಆ ಕುಟುಂಬವು ಸಮೃದ್ಧಿಯಾಗಿ ಜೀವಿಸುವುದು ಮಾತ್ರ ಅಲ್ಲ ತಮ್ಮ ಸುತ್ತಮುತ್ತಲು ಇದ್ದ ಎಲ್ಲರಿಗೆ ಆಶೀರ್ವಾದವಾಗುವವಳು ಮಾತ್ರವಲ್ಲ ದೇವರ ರಾಜ್ಯಕ್ಕೆ ಒಂದು ಅದ್ಭುತಮಯವಾದ ಒಂದು ಬೆಡಗನ್ನು ಈ ಲೋಕದಲ್ಲಿರುವಂಥ ಜನರಿಗೆ ಕೊಟ್ಟು ಜನರನ್ನು ದೇವರ ಕಡೆಗೆ ಆಕರ್ಷಿಸುವಂಥ ಒಂದು ವಿಧಾನವು ದೇವರ ಆ ದರ್ಶನದ ಮೂಲಕವಾಗಿ ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟು ಸ್ತ್ರೀಯ ಜವಾಬ್ದಾರಿಯನ್ನು ವಿಶ್ಲೇಷಿಸಿ ಹೇಳಿದ್ದನ್ನು ಗಮನದಲ್ಲಿಟ್ಟುಕೊಂಡು ಆ ದರ್ಶನವನ್ನು ಪಡೆದು ತಮ್ಮ ಜೀವನಗಳನ್ನು ಮುನ್ನಡೆಸುವ